ಮಂಡ್ಯ ಸ್ನೇಹಿತರೆ ಇಂದು ನಾವು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಒಂದು ಪ್ರದರ್ಶನಕ್ಕೆ ಅಂತ ಹೇಳಿ ಕೇಂದ್ರೀಯ ಸದನಕ್ಕೆ ಒಂದು ಇಂಟರ್ವ್ಯೂ ಹೋಗಿದ್ವಿ ಸಂದರ್ಶನ ಕಾರ್ಯಕ್ರಮ ಇತ್ತು ಆ ಸಂದರ್ಶನ ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬರತಕ್ಕಂತ ಸಂದರ್ಭದಲ್ಲಿ ಎಲೆಕ್ಟ್ರಾನ್ ಸಿಟಿ ಆಗಿ ಬರುವಾಗ ಒಂದು ಟೋಲ್ ಸಿಕ್ಕಿದೆ ಆ ಟೋಲ್ ಅಲ್ಲಿ ನಾವು ಟಿಕೆಟ್ ತಗೊಳ್ಳುವಾಗ ಮೈಸೂರು ರೋಡ್ ಅಂತ ಹೇಳಿದ್ವಿ 125 ರೂಪಾಯಿ ಕೊಟ್ಟು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ ಅದು 120 ರೂಪಾಯಿ ಕೊಟ್ಟು ಅದನ್ನ ಮುಗಿಸಿ ಒಂದು 5 ನಿಮಿಷ ಎಲ್ಲಡೆ ಡೌನ್ ಬಿಲ್ಲಿ ಮತ್ತೆ ಬಂದಿದ್ವಿ ತಕ್ಷಣ ಮತ್ತೊಂದು ಟೋಲ್ ಸಿಕ್ಕಿದೆ ಅಲ್ಲೂ ಮತ್ತೆ 120 ರೂಪಾಯಿ ಕೇಳಿದ್ವಿ ನಾವು ಕೇಳಿದ್ವಿ ಆ ಟೋಲ್ ಅಲ್ಲಿ ಕಟ್ಟಿ ಬಂದಿದ್ದೀವಿ ಆಗಲೇ ಇಲ್ಲೂ ಕೇಳ್ತಾ ಇದ್ದೀರಿ ನಾವು ಕಲಾವಿದ್ರು ನಾವು ಇಂಟರ್ವ್ಯೂ ಹೋಗಿದ್ವಿ ಏನಾಗಿ ಮೇಡಂ ಅದು ಕಟ್ಟಲೇಬೇಕು ಯಾಕೆಂದ್ರೆ ಇದು ಮೈಸೂರು ಬೋರ್ಡ್ ಹೋಗೋದು ನೀವು ಬಂದಿರೋದು ರಾಂಗ್ ಅಂತ ಸರಿ ಅಂತ ಅಲ್ಲೇ ಹೇಳಿ ನಾವು ನಮ್ಮ ಟಿಕೆಟ್ ಅಲ್ಲಿ ಇದ್ದಂತ ಟೋಲ್ ಫ್ರೀ ನಂಬರ್ ಗೆ ಕರೆ ಮಾಡಿ ಮಾತಾಡಿದ್ದೀವಿ ಅವರು ಇಲ್ಲ ನಾನು ನಮ್ಮ ಟಿಕೆಟ್ ತಗೊಂಡಿದ್ದು ಮೈಸೂರು ಹೋಗೋಲ್ಲ ಅದು ರಾಂಗ್ ಅಂತ ಹೇಳಿದ್ರು ಹಾಗಾದ್ರೆ ನೀವು ಟಿಕೆಟ್ ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳಿದ್ದಕ್ಕೆ ಅವರು ಮಾತಾಡ್ತಿದ್ದಂಗೆ ಫೋನೇ ಕಟ್ ಮಾಡಿದ್ರು ಅಷ್ಟರಲ್ಲಿ ನಮಗೆ ಅಲ್ಲಿ ಅವರು ಕೇಳಿದ್ದಕ್ಕೆ ಮೇಡಂ ಅದು ಗವರ್ನಮೆಂಟ್ ಟೋಲ್ ಇದು ಪ್ರೈವೇಟ್ ಟೋಲ್ ಹಾಗಾಗಿ ನೀವು ಟಿಕೆಟ್ ತಗೋಬೇಕು ಅದಕ್ಕಾಗಿ ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ತೇವೆ ನಮ್ಮ ಇಡಿ ಕಲಾವಿದರ ಪರವಾಗಿ ಒಂದು ಮನವಿ ಮಾಡ್ತಾ ಇದ್ದೇವೆ ನಮ್ಮ ತಂಡದ ಪರವಾಗಿ ಏನಂತಂದ್ರೆ ಕಲಾವಿದರುಗಳು ಮನೆ ಮನೆ ಬಾಗಿಲಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಿಮ್ಮ ಸಿಕ್ಕ ಸಿಕ್ಕ ಗೋಲ್ಗಳಲ್ಲಿ ಪದೇ ಪದೇ ನಿಮ್ಮ ಟಿಕೆಟ್ ತಗೊಂಡು ಕಲಾವಿದರನ್ನ ಮೋಸ ಮಾಡ್ತಾರೆ ತುಂಬಾ ಅನ್ಯಾಯ ಅದಕ್ಕಾಗಿ ನಾನು ಮನವಿ ಮಾಡ್ತೇನೆ ದಯಮಾಡಿ ಕಲಾವಿದರಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಇಲ್ಲಿ ರಾಜ್ಯಾದ್ಯಂತ ಬರಿ ಒಂದೇ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ರಾಜ್ಯಾದ್ಯಂತ ಬೇರೆ ಬೇರೆ ಓದೋದ್ ಕಡೆಗಳೆಲ್ಲ ಹಿಂಗೆ ಟೋಲ್ನ ಸುಲಿಗೆ ಮಾಡಿದ್ರೆ ಕಲಾವಿದರು ಪಾಡ ಏನಾಗಬೇಕು ಹಾಗಾದ್ರೆ ನಾವು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇರೋದ್ರ ಅರ್ಥ ಏನಿದೆ ಅದರ ಜೊತೆಗೆ ಈ ಟೋಲ್ ಕಲಾವಿದರಿಗಾಗಿ ಟೋಲ್ ತಗೊಳ್ಳೋದ ದಯಮಾಡಿ ನಿಲ್ಲಿಸಬೇಕು ಅಂತ ನಮ್ಮ ಕಲಾವಿದರಿಂದ ಮನವಿ ಮಾಡ್ತೇವೆ ಅದರ ಜೊತೆಗೆ ಮತ್ತಿನ್ನೊಂದು ಏನಂದ್ರೆ ಯಾರೇ ಟೋಲ್ ನಲ್ಲಿ ಬಂದಾಗ ಈ ರಸ್ತೆ ಇಂತ ರಸ್ತೆಗೆ ಹೋಗ್ತದೆ ಅಂತ ಟಿ ನಾವು ಟಿಕೆಟ್ ಕೊಡ್ತಾಗ ಇಲ್ಲರ ಹೋಗುತ್ತೆ ಅಂತ ಹೇಳಬೇಕು ಹೋಗಲ್ಲ ಅಂತ ವಾಪಸ್ ಕಳಿಸಬೇಕು ಅದನ್ನ ಬಿಟ್ಟುಬಿಟ್ಟು ಹೋಗುತ್ತೆ ಅಂತ ಹೇಳಿ ಈಗ ಸಾಮಾನ್ಯ ಜನರಿಗೆ ಟೋಲ್ ಟಿಕೆಟ್ ತಗೊಂಡು ಮೋಸ ಮಾಡಬಾರದು ಅಂತ ಹೇಳಿ ಈಗ ಗೊತ್ತಿರಲ್ಲ ನಮಗೆ ಬೆಂಗಳೂರು ರೋಡ್ ಗೊತ್ತಿಲ್ಲ ಯಾಕಂದ್ರೆ ನಾವು ಮಂಡ್ಯ ಮೈಸೂರು ರೋಡ್ ಆಡಿರೋ ಅಭ್ಯಾಸ ನಾವು ಮಂಡ್ಯ ಮೈಸೂರು ಅವರು ಬೆಂಗಳೂರು ರೋಡ್ ಗೊತ್ತಿಲ್ಲ ಇಷ್ಟ ಹೋಗಿ ನೀವು ಟೋಲ್ ಗೆ ನಾನು ನಾನೇ ಟಿಕೆಟ್ ತಗೊಂಡಿದ್ದೆ ಮೈಸೂರು ಅಂತ ಅಂದೆ 500 ನೋಟ್ ಕೊಟ್ಟೆ ಇವಾಗ 500 ನೋಟ್ ಕೊಟ್ಟ ಮೈಸೂರು ಅಂದ್ಮೇಲೆ 120 ಕೊಡಿ ಅಂದ್ಬಿಟ್ಟು 120 ಇಟ್ಕೊಂಡು 10 ನಿಮಿಷ ವೇಟ್ ಮಾಡ್ತೀನಿ ಚೇಂಜ್ ಮಾಡೋದು ಹೇಗೆ ಕೊಡಲ್ಲ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ 120 ರೂಪಾಯಿ ನಾವು ಟೋಲ್ ಕೊಟ್ಟು ಇವತ್ತು ಬಂದ್ರೆ ಇವತ್ತು ಹೊರಟೋಗ್ತೀವಿ ಆದ್ರೆ ಒಂದು ಕಡೆ ನಾವು ಹೋದಾಗ ಇದು ಆ ದಾರಿಗೆ ಹೋಗಲ್ಲ ಅನ್ನೋ ಮಾಹಿತಿನ ಅವ್ರು ಕೊಡಬೇಕು ಬೋರ್ಡ್ ಹಾಕಿರ್ತೀವಿ ನೋಡ್ಕೊಂಡು ಹೋಗ್ತಿಲ್ವಾ ಮಾಡ್ತಿಲ್ವಾ ಅದೆಲ್ಲ ಅಲ್ಲ ನಾವು ಖುದ್ದಾಗಿ ಹೋಗಿ ಕೇಳಿದಾಗ ಏನೋ ಮಿಸ್ ಆಗಿ ಹೋಗಿ ಕೇಳಿದಾಗ ಯಾವುದೋ ಒಬ್ಬ ಮನುಷ್ಯ ನೋಡದೆ ಹೋಗಿದಾಗ ಎಷ್ಟೋ ಜನ ಎಲ್ಲರೂ ಓದ್ಕೊಂಡು ಬಂದಿರೋರೆ ಇರಲ್ಲ ಇಲ್ಲಿ ಯಾರೋ ಒಬ್ಬ ಹೋಗಿ ಕೇಳಿದಾಗ ಅವನು ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅನ್ನೋದಷ್ಟೇ ನಮ್ಮ ಮನವಿ 120 ರೂಪಾಯಿ ದೊಡ್ಡದಲ್ಲ ನಾನು ಇಲ್ಲಿ ಹೇಳ್ತಾ ಇರೋದು ದಯಮಾಡಿ ಮಾಹಿತಿಯನ್ನು ಸರಿಯಾಗಿ ಕೊಡಿ ಸರ್ಕಾರ ನಿಮಗೆ ಕೊಟ್ಟಿರೋ ಕೆಲಸವನ್ನ ಸರಿಯಾಗಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಮೇಲೆ ನಮಗೆ ಏನು ಹೇಳೋಕೆ ಗೊತ್ತಿಲ್ಲ ನಾವು ಹೇಳ್ತಾ ಇರೋದಿಷ್ಟೇ ಮಾಹಿತಿ ಕೊಟ್ಟು ಅವರಿಗೆ ಸರಿಯಾದ ದಾರಿ ತೋರಿಸಿ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಬರೋರಿಗೆ ಹೋಗೋರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕು ಅದನ್ನ ಗಮನದಲ್ಲಿಟ್ಕೊಂಡು ಆಯ್ತಾ ಸರಿಯಾದ ದಾರಿ ತೋರಿಸಿ ಬಂದವರು ದಾರಿ ತಪ್ಪಿದವರು ದಾರಿ ತೋರಿಸಿ ಅಷ್ಟೇ ನಾವು ಕೇಳ್ತಾ ಇರೋದು ಮತ್ತೆ ಇನ್ನೊಂದು ಏನಂದ್ರೆ ಕಲಾ ತಂಡದವರಿಗೆ ಸರ್ಕಾರ ಭಾರತ ಸರ್ಕಾರ ಒಂದು ಐಡಿ ಕಾರ್ಡ್ ಕೊಟ್ಟಿದೆ ಜನ ಕಲಾವಿದಿರ್ತೀರಿ ಇಂತ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀರಿ ಅಂತ ನಮ್ಮ ಹತ್ರ ಲೆಟರ್ ಇರ್ತದೆ ನಮ್ಮ ಹತ್ರ ಐಡಿ ಕಾರ್ಡ್ ಇರ್ತದೆ ಆ ಐಡಿ ಕಾರ್ಡ್ ಅನ್ನು ನೋಡಿದ್ರು ಜಾಗೃತಿ ಕಾರ್ಯಕ್ರಮ ಮೂಡಿಸುವಂತ ಕಲಾವಿದರುಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಕಾರ್ಡು ಹೇಳ್ತಿರ್ತಾಗ್ತದೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.